ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ವಿಶ್ವಕರ್ಮ ಯೋಜನೆಯಡಿ ಸಾಲ ಸೌಲಭ್ಯ ಪಡೆಯಲು ಅನೇಕರು ಅರ್ಜಿ ಸಲ್ಲಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ದರ್ಜಿ ರಮೇಶ್, ವಿಶ್ವಕರ್ಮ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ದು ಸಾಲ ಮಂಜೂರಾದರೆ ಟೈಲರ್ ಅಂಗಡಿ ವಿಸ್ತರಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಅದೇನು 18 ತಿಂಗಳೊಳಗೆ ಕಟ್ಟಿದ್ರೆ ಮತ್ತೆ ಸಬ್ಸಿಡಿ ರೂಪದಲ್ಲಿ ಮತ್ತೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಇದು ತುಂಬ ಒಳ್ಳೆ ಯೋಜನೆ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ತರಬೇತಿ ತೊಗೊಂಡು ಮತ್ತು ಒಂದು ಅಂಗಡಿ ಒಂದು ಶಾಪನ್ನು ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದು ದೊಡ್ಡದಾಗಿ ಮಾಡ್ಕೊಂಡು ಒಂದು ಅದನ್ನು ಡೆವಲಪ್ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂತ ನಮ್ಮದು ಒಂದು ಆಸೆ ಇದೆ. ಇದು ಬಂದರೆ ಎಷ್ಟೋ ಅನುಕೂಲನೂ ಆಗುತ್ತೆ. ಕಂಪನಿಯೊಂದರ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್, ಪ್ರಧಾನಮಂತ್ರಿಯವರ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ವಿಶ್ವಕರ್ಮ ಯೋಜನೆ ಮುಖಾಂತರ ತಳಮಟ್ಟದ ಉದ್ಯಮಿಗಳಿಗೂ ಸಹಾಯ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ನೆಕ್ಸ್ಟ್ ಡೆಕೇಡ್ ಅಂಡ್ ಇಫ್ ಯು ಹ್ಯಾವ್ ಟು ಬಿಲ್ಡ್ ಎ ಕಂಪನಿ ಎನಿವೇರ್ ಅಂಡರ್ ದ ಕರೆಂಟ್ ಈಕೋಸಿಸ್ಟಮ್ ಐ ಥಿಂಕ್ ಇಂಡಿಯಾ ವುಡ್ ಬಿ ದ ಬೆಸ್ಟ್ ಪ್ಲೇಸ್ ಟು ಡೂ ಇಟ್. ಐ ಥಿಂಕ್ ಆಂಟರ್ಪ್ರಿನಿಯರ್ಶಿಪ್ ನೀಡ್ಸ್ ಟು ಮೂವ್ ಫ್ರಮ್ ಸಿಟೀಸ್ ಟು ಸ್ಮಾಲ್ ಟೌನ್ಸ್ ಅಂಡ್ ಅ ಲಾಟ್ ಆಫ್ ಸ್ಟೆಪ್ಸ್ ಹೀ ಈಸ್ ಟೇಕಿಂಗ್ ಐ ಥಿಂಕ್ ಆರ್ ಮೂವಿಂಗ್ ಅಸ್ ಇನ್ ದ ಡೈರೆಕ್ಷನ್.